ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಬಿಸಿಲಿನ ನಗರಿ ರಾಯಚೂರಿನಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಾರ್ವಜನಿಕರು ರೈತರು ಮಣ್ಣೆತ್ತುಗಳನ್ನು ಕೊಂಡು ಮನೆ ಜಮೀನುಗಳಲ್ಲಿ ಇಟ್ಟು ಪೂಜೆ ಮಾಡುತ್ತಾರೆ. ಅಲ್ಲದೆ ಈ ಬಾರಿ ಉತ್ತಮ ಮಳೆಯಾಗಲಿ ಅಂತ ಮಣ್ಣೆತ್ತುಗಳನ್ನು ಪ್ರಾರ್ಥಿಸಿದ್ದಾರೆ. ವರ್ಷಕ್ಕಿಂತ ವರ್ಷ ಮಾಡೋರು ಕೆಲಸ ಮಾಡೋರು ಕಡಿಮೆ ಆಗ್ತಿದ್ದಾರೆ, ಬೇಡಿಕೆ ಜಾಸ್ತಿ ಆಗ್ತದೆ. ಅದ್ರ ತಕ್ಕಂಗೆ ಯಾರು ಮಾಡ್ತಾ ಇಲ್ಲ. ಜನ ಬೇರೆ ಜೀವನ ಶೈಲಿ ಬೇರೆ ಆದಾಗಿಂದ ಈ ಎತ್ತುಗಳು ಮಾಡೋದು ಮನುಷ್ಯ ಅದಕ್ಕೆ ರುಚಿ ಕಡಿಮೆ ಆಗ್ತದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಅದರ ಪರವಾಗಿ ಡಿಮ್ಯಾಂಡ್ ಜಾಸ್ತಿ ಇದೆ ಎತ್ತು ಮಾಡೋದು ಅಷ್ಟೇ. ಜಾಸ್ತಿನೇ ಇದೆ, ವರ್ಷಕ್ಕೆ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದು ಸಂಸ್ಕೃತಿ ಮೊದಲಂಗೆ ಜನ ಮಾಡೋರು ಅದಕ್ಕೆ ಸ್ಪಾನ್ಸರ್ ಇಲ್ಲ, ಜನಗಳು ಮಾಡ್ತಾ ಇಲ್ಲ ಮನೆ, ಹಂಗಾಗಿ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಮಣ್ಣೆತ್ತುಗಳ ವ್ಯಾಪಾರ ಕೂಡ ಚೇತರಿಸಿದೆ. ಪ್ರತಿ ಜೋಡಿ ಎತ್ತುಗಳು 60-70 ರೂಪಾಯಿಗೆ ಮಾರಾಟವಾಗುತ್ತಿವೆ. ರಾಯಚೂರು ನಗರದಲ್ಲಿರುವ 6-7 ಕುಟುಂಬಗಳ ಮಣ್ಣೆತ್ತುಗಳ ತಯಾರಿಸಿ ಮಾರಾಟ ಮಾಡುತ್ತಿವೆ. ಪಾರಂಪರಿಕವಾಗಿ ಮಣ್ಣೆತ್ತುಗಳನ್ನು ತಯಾರಿಸುತ್ತಾ ಬಂದಿದ್ದೇವೆ, ಈ ಬಾರಿ ವ್ಯಾಪಾರ ಚೆನ್ನಾಗಿದೆ ಎಂದು ನಗರದ ಕುಂಬಾರ ಓಣಿಯ ಮಣ್ಣೆತ್ತು ತಯಾರಕ ಬಸವರಾಜ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಮಣ್ಣೆತ್ತುಗಳನ್ನು ತಯಾರಿಸಿ ಜೋಳದ ಕಾಳು, ಗುಲಗಂಜಿ ಸೇರಿ ಇತರೆ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿ ಮಾರಾಟ ಮಾಡಲಾಗುತ್ತಿದೆ. ಅಮಾವಾಸ್ಯೆಯನ್ನು ಮಣ್ಣೆತ್ತುಗಳ ಪೂಜೆ ಮೂಲಕ ರೈತರು ಆಚರಿಸುತ್ತಿದ್ದು, ಜಮೀನಿನಲ್ಲಿ ಮಳೆ ಬಂದು ಮಣ್ಣೆತ್ತುಗಳು ಎಷ್ಟು ಬೇಗ ಕರಗುತ್ತವೋ ಅಷ್ಟು ರೈತನಿಗೆ ಒಳ್ಳೆಯದು ಎನ್ನುವ ಇಲ್ಲಿಯ ನಂಬಿಕೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ದೊಡ್ಡ ಹಬ್ಬ ಇದು. ಅದು ವಿಶೇಷವಾಗಿ ರೈತರ ಭವಿಷ್ಯವನ್ನು ಸೂಚಿಸುವಂಥ ಹಬ್ಬ ಇದು. ಈಗ ಹಿಂದೆ ಹೋಗಿರ್ತಕ್ಕಂಥ ಕಾರು ಹುಣ್ಣವೇ ಆ ರೈತರಿಗೆ ಬೆಳೆಗಳನ್ನು ಸೂಚಿಸುವಂಥದ್ದಾದರೆ, ಇದು ಮಣ್ಣೆತ್ತಿನ ಅಮಾವಾಸ್ಯೆ ಅಂತಂದಾಗ ಮಣ್ಣೆತ್ತುಗಳನ್ನು ಮಾಡಿ ಭಕ್ತಿಯಿಂದ ಅವುಗಳನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅವಾಗ ತಕ್ಕಂಗೆ ಪೂಜೆ ಮಾಡಿ ಅದಕ್ಕೆ ತಕ್ಕಂಗೆ ನೈವೇದ್ಯ ಮಾಡಿಕೊಂಡು ನಂತರದಲ್ಲಿ ಇವತ್ತು ಸಾಯಂಕಾಲನೋ ಅಥವಾ ನಾಳೆನೋ ಮನೆ ಮೇಲೆ ಕುಂಬೆ ಮೇಲೆ ಇಟ್ಟು ಆ ಕುಂಬೆ ಮೇಲೆ ಇಟ್ಟ ನಂತರದಲ್ಲಿ ಎಷ್ಟು ಜೋರಾಗಿ ಮಳೆ ಬಂದು ಆ ಮಣ್ಣೆತ್ತುಗಳು ಕರಗ್ತದೋ ಅಷ್ಟು ರೈತರಿಗೆ ಭವಿಷ್ಯ ಚೆನ್ನಾಗಿರ್ತದೆ, ಭವಿಷ್ಯದಲ್ಲಿ ಚೆನ್ನಾಗಿ ಮಳೆ ಬರ್ತದೆ, ಮಳೆ ಬೆಳೆ ಪ್ರಫುಲ್ಲ ಆಗುತ್ತೆ ಎನ್ನುವಂಥದ್ದು ನಮ್ಮ ಜನಪದರ ನಂಬಿಕೆ ಇದೆ. ಈ ದೃಷ್ಟಿಯಿಂದ ಮಣ್ಣೆತ್ತುಗಳನ್ನು ತಗೊಂಡು ಹೋಗಿ ಮನೆಯಲ್ಲಿ ಪೂಜೆ ಮಾಡಿ ಮನೆ ಮೇಲ್ಭಾಗದ ಕುಂಬೆ ಮೇಲೆ ಇಟ್ಟು ಅವು ಜಲ್ದಿ ಕರಗತಕ್ಕಂಥದ್ದಾದರೆ ಇಡೀ ನಾಡಿಗೆ ಇಡೀ ದೇಶಕ್ಕೆ ಒಂದು ಕಲ್ಯಾಣ ಆಗುತ್ತೆ ಎನ್ನುವಂಥದ್ದು ನಮ್ಮ ರೈತರ ನಂಬಿಕೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಮಣ್ಣೆತ್ತುಗಳನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮಲ್ಲಿ ಅನೂಚನವಾಗಿ ಬಹಳ ಪರಂಪರೆಯಾಗಿ ಇದು ಮಾಡ್ಕೊಂಡು ಬಂದಿರತಕ್ಕಂಥದ್ದದ. ಈ ವರ್ಷ ಕೂಡ ಹೋದ ವರ್ಷಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಈ ಎತ್ತುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆ ಚೆನ್ನಾಗಿದೆ. ಒಟ್ಟಿನಲ್ಲಿ ಸುಭಿಕ್ಷ ಕಾಲ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಎನ್ನುವಂಥ ಒಂದು ಭರವಸೆ ನಮಗೂ ಮತ್ತು ನಮ್ಮ ರೈತರೆಲ್ಲರಿಗೂ ಬಂದಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.